ಇವತ್ತು ಮುಖಂಡರುಗಳೆಲ್ಲ ಕರೆದಿದ್ದಾರೆ, ಹಿರಿಯರು ಬಂದಿದ್ದೇವೆ. ಆದರೆ ನಾನು ಚುನಾವಣೆ ಆದ ಫಲಿತಾಂಶ ಬಂದ ಮಾರನೇ ದಿವಸನೇ ಪಕ್ಷದ ಅಧ್ಯಕ್ಷನಾಗಿ ಈ ಸೋಲಿನ ಹೊಣೆಯನ್ನು ನಾನು ಹೊರ್ತೇನೆ. ನೈತಿಕವಾಗಿ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂಥೇಳಿ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇವೆ. ಹೊಸ ಸರ್ಕಾರ ಬಂದಿದೆ, ಅಭಿನಂದಿಸ್ತೇವೆ. ಬಿ ಜೆ ಪಿನ ಏನು ಆ್ಯಂಟಿ ಇನ್ಕಂಬೆನ್ಸಿ ಇತ್ತೋ ಅದನ್ನು ಕಾಂಗ್ರೆಸ್ ಪಡಿತಕ್ಕಂಥದ್ರಲ್ಲಿ ಎಲ್ಲ ವಿಧದಲ್ಲೂ ಅವರು ಹಣದಿಂದ ಮತ್ತೊಂದು ಮಗದೊಂದು ಮಾಡಿದ್ದಾರೆ. ಇದು ರೀಜನಲ್ ಪಾರ್ಟಿ, ರಾಜ್ಯ ಪಕ್ಷ, ಹಣದ ಕೊರತೆ, ಆರ್ಥಿಕ ಮುಗ್ಗಟ್ಟು ಇವೆಲ್ಲ ಇದ್ದರೂ ಕೂಡ ಸುಮಾರು 60 ಲಕ್ಷ ಮತಗಳನ್ನು ಈ ರಾಜ್ಯದಲ್ಲಿ ನಾವು ಪಡೆದಿದ್ದೇವೆ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು, ಪಾರ್ಲಿಮೆಂಟ್ ಚುನಾವಣೆಗಳನ್ನು ಅದನ್ನು ಪಕ್ಷದ ಕಾರ್ಯಕರ್ತನಾಗಿ ನಾನು ಅದನ್ನು ಸಂಪೂರ್ಣವಾಗಿ ಮತ್ತೆ ಮುಂತಗೊಂಡು ಹೋಗ್ತಕ್ಕಂಥದಕ್ಕೆ ಪ್ರಯತ್ನ ಪಡ್ತೀನಿ.